ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ ನಾನು ಡಾಕ್ಟರ್ ಶ್ರೀಶೈಲ್ ಮಹಾಬದಾಮಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿತ್ಯ ಜೀವನದ ರಾಸಾಯನಿಕ ವಸ್ತುಗಳ ಪರಿಣಾಮಗಳ ಬಗ್ಗೆ ನಾವು ವಿವರವಾಗಿ ಚರ್ಚಿಸುತ್ತಾ ಇದ್ದೇವೆ ಈ ಹಲವಾರು ಕಾರ್ಖಾನೆಗಳು ತಮ್ಮ ತ್ಯಾಜ್ಯ ವಸ್ತುಗಳನ್ನು ನದಿಗಳಿಗೆ ಬಿಡ್ತಾವೆ ಕೆರೆಗಳಿಗೆ ಬಿಡ್ತಾವೆ ಹೀಗಾಗಿ ಇವತ್ತು ಕುಡಿಯುವ ನೀರು ಕಲುಷಿತ ಆಗ್ತಾ ಇದೆ ಕುಡಿಯುವ ನೀರು ಅಷ್ಟೇ ಅಲ್ಲ ಅಂತರ್ಜಲ ಕೂಡ ಇವತ್ತು ಕಲುಷಿತ ಆಗ್ತಾ ಇದೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಶುದ್ಧವಾದ ನೀರು ಸಿಗದ ರೀತಿ ನಾವು ಇವತ್ತು ನಾವು ವರ್ತಿಸ್ತಾ ಇದ್ದೇವೆ ನಾವು ಹಲವಾರು ನದಿಗಳ ನೀರು ಎಷ್ಟು ಕಲುಷಿತಗೊಂಡಿದೆ ಅಂದ್ರೆ ಇವತ್ತು ಕೆಲವು ನದಿಗಳ ದಂಡೆಯಲ್ಲಿ ಬೆಳೆದ ತೆಂಗಿನಕಾಯಿ ಒಳಗಡೆ ಕೂಡ ಕಪ್ಪು ಬಣ್ಣದ ನೀರು ಸಿಗ್ತಾ ಇದೆ ಅಂದ್ರೆ ಅಷ್ಟೊಂದು ಮಟ್ಟಿಗೆ ನಾವು ಇವತ್ತು ನಮ್ಮ ಮಣ್ಣನ್ನು ನಾವು ಕಲುಷಿತಗೊಳಿಸ್ತಾ ಇದ್ದೇವೆ ಆಮೇಲೆ ನಮ್ಮ ಗಾಳಿ ಈ ಕಾರ್ಖಾನೆಗಳು ಬಿಡುವ ಹೊಗೆಗಳಿಂದ ಗಾಳಿ ಇವತ್ತು ಕಲುಷಿತ ಆಗಿದೆ ಈ ಗಾಳಿಯನ್ನು ವಿಷಗಾಳಿಯನ್ನು ಸೇವಿಸಿದ ನಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇನೆ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ ಇವತ್ತು ಇಡೀ ಭಾರತದಲ್ಲಿ ಗಾಳಿಯ ಪ್ರದೂಷಣದಿಂದಾಗಿ ಅತಿ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಅದು ಐದನೇ ಬಿಗ್ಗೆಸ್ಟ್ ಕಿಲ್ಲರ್ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ನಾವು ಯಾವುದಾದರೂ ಬಂದ್ ಸಮಯದಲ್ಲಿ ಟೈರ್ಗಳನ್ನು ಜನ ಸುಡ್ತಾರೆ ಈ ಟೈರ್ಗಳನ್ನು ಜನ ಸುಡೋದ್ರಿಂದ ಆ ಸುಟ್ಟ ಹೊಗೆ ಅವರ ಗಾಳಿಯನ್ನು ಪ್ರದೂಷಣ ಮಾಡುತ್ತೆ ಈಗ ಅದೇ ಆ ಗಾಳಿಯನ್ನು ಅವರು ಸೇವಿಸ್ತಾರೆ ಅದಕ್ಕೆ ಈ ರೀತಿಯ ಹುಚ್ಚು ಬಂದ್ಗಳು ಸ್ಟ್ರೈಕ್ಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ನೈಜ ರೀತಿಯಲ್ಲಿ ಅದನ್ನು ನಮ್ಮ ಯಾವುದೇ ಒಂದು ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಇದ್ದರೆ ಆ ವ್ಯವಸ್ಥೆ ವಿರುದ್ಧವಾಗಿ ಹೋರಾಡಬೇಕೇ ವಿನಃ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಆ ವ್ಯವಸ್ಥೆ ವಿರುದ್ಧವಾಗಿ ಹೋರಾಡ್ತೀನಿ ಅನ್ನೋದು ಅರ್ಥಹೀನ ಇವತ್ತು ದೆಹಲಿ ನಮ್ಮ ದೇಶದ ರಾಜಧಾನಿ ಆದರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಗಾಳಿ ಪ್ರದೂಷಣಗೊಂಡಿರುವ ಪ್ರದೇಶ ಕೂಡ ದೆಹಲಿ ಇವತ್ತು ಅತಿ ಹೆಚ್ಚು ಜನ ಅಸ್ತಮಾ ರೋಗಿಗಳು ಕೂಡ ದೆಹಲಿಯಲ್ಲಿ ಸಿಗ್ತಾ ಇದ್ದಾರೆ ಅದಕ್ಕೆ ಈ ರೀತಿಯ ಗಾಳಿಯ ಪ್ರದೂಷಣ ನಿಲ್ಲಬೇಕು ಅಂದರೆ ನಾವು ಈ ಗಾಳಿಯನ್ನು ವಿಷಯುಕ್ತಗೊಳಿಸುವ ಕಾರ್ಖಾನೆಗಳಿಗೆ ನಾವು ತಡೆಯೊಡ್ಡಬೇಕು ಅದರಿಂದ ಇದು ಸಾಧ್ಯ ನಾವು ಕಡಿಮೆ ಪೆಟ್ರೋಲು ಡೀಸೆಲ್ಲು ಎಲ್ಲದಕ್ಕೂ ನಾವು ಅವಲಂಬಿತವಾಗಿದ್ದೀವಿ ಇವತ್ತು ಈ ಪೆಟ್ರೋಲು ಡೀಸೆಲ್ನ ನಾವು ಬಳಕೆಯನ್ನು ಸ್ವಲ್ಪ ಅದು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆಗೊಳಿಸಬೇಕು ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ ಗಾಳಿಯ ಮೂಲಕ ನಾವು ಸೇವಿಸುವ ವಸ್ತುಗಳು ಸಾವಿರ ಪಟ್ಟು ಹೆಚ್ಚು ಹಾನಿಕರ ಅಂತ ಹೇಳ್ತಾರೆ ನಾವು ನೀರು ಆಹಾರಗಳ ಮೂಲಕ ಏನು ವಸ್ತುಗಳನ್ನು ವಿಷವಸ್ತುಗಳನ್ನು ಸೇವಿಸ್ತೀವಲ್ಲ ಅದಕ್ಕಿಂತ ಗಾಳಿಯ ಮೂಲಕ ಸೇವಿಸುವ ವಸ್ತುಗಳು ಸಾವಿರ ಪಟ್ಟು ಹೆಚ್ಚು ಹಾನಿ ಆರೋಗ್ಯಕ್ಕೆ ಹಾನಿಕರ ಅನ್ನೋ ಮಾತನ್ನು ಈ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಹೇಳ್ತಾರೆ ಅದಕ್ಕೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಗಿಡಗಳನ್ನು ಬೆಳೆಸ್ಕೋಬೇಕು ಗಾಳಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು ಎಷ್ಟೋ ಜನ ತಮ್ಮ ಬರ್ತ್ಡೇ ಪಾರ್ಟಿಯಲ್ಲಿ ಮದುವೆಗಳಲ್ಲಿ ಈ ಆಡಂಬರ ಎಷ್ಟು ಹೆಚ್ಚಾಗಿರುತ್ತೆ ಅಂತಂತಂದರೆ ಎಲ್ಲವೂ ರಾಸಾಯನಿಕಮಯನೇ ಆಗಿರುತ್ತೆ ಈ ರಾಸಾಯನಿಕಗಳು ಆ ಮದುವೆಗೆ ಆಮೇಲೆ ಬರ್ತ್ಡೇಗೆ ಅದ್ರ ಸಂಬಂಧನೇ ಇರಲ್ಲ ಅಂದರೆ ಈಗ ಬರ್ತ್ಡೇ ನಾವು ಯಾಕೆ ಆಚರಿಸ್ತೀವಿ ಬರ್ತ್ಡೇ ಆಚರಿಸೋದು ನಾವು ಆ ಮಗು ಹೆಚ್ಚು ಕಾಲ ಬಾಳಲಿ ಆರೋಗ್ಯವಂತವಾಗಿ ಬಾಳಲಿ ಅಂತ ಆದರೆ ಆ ದಿವಸ ಬರ್ತ್ಡೇ ದಿವಸ ಆ ಮಗುವಿಗೆ ಅಲಂಕಾರಕ್ಕೆ ಆಹಾರಕ್ಕೆ ಅಲ್ಲಿ ಬರುವವರ ವ್ಯವಸ್ಥೆಗೆ ನಾವು ಎಷ್ಟೊಂದು ರಾಸಾಯನಿಕಗಳನ್ನು ಬಳಸ್ತೀವಿ ಅಂತಂದರೆ ಆ ಮಗು ತನ್ನ ಆರೋಗ್ಯವನ್ನು ಆ ದಿನವೇ ಹೆಚ್ಚು ಕಳ್ಕೊಳ್ಳುತ್ತೆ ಅದಕ್ಕೆ ಈ ರೀತಿ ಆಡಂಬರ ನಿಲ್ಲಿಸಬೇಕಿದೆ ನೈಸರ್ಗಿಕಮಯವಾಗಿ ನಾವು ಎಲ್ಲವನ್ನು ಪರಿವರ್ತಿಸಬೇಕಿದೆ ಎಷ್ಟೋ ಜನ ತಲೆಗೆಲ್ಲ ಬಣ್ಣ ಬಳ್ಕೊಳ್ತಾರೆ ಮೂಗಿಗೆ ಬಣ್ಣ ಮುಖಕ್ಕೆ ಬಣ್ಣ ವಿವಿಧ ಥರದ ವೇಷಗಳನ್ನು ಹಾಕ್ಕೊಂಡು ಕುಣಿತಾ ಇರ್ತಾರೆ ಈ ಬಣ್ಣಗಳು ಈ ರಾಸಾಯನಿಕ ಮೂಗಿಗೆ ಮುಖಕ್ಕೆ ತಲೆಗೆ ಹಚ್ಚಿದ ಎಲ್ಲ ಬಣ್ಣಗಳು ಅವ್ರ ದೇಹ ಸೇರ್ತಾವೆ ಅವರಿಗೆ ಯಾವುದೋ ಒಂದು ದಿನ ಕ್ಯಾನ್ಸರ್ ಬಂದಾಗ ಅವಾಗ ಅವರಿಗೆ ಅರಿವಾಗುತ್ತೆ ನಾನೇನು ತಪ್ಪು ಮಾಡಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಆ
ಕಾಲ ಬರೋ ತನಕ ಕಾಯೋದಕ್ಕಿಂತ ನಾವು ಈಗಲೇ ಎಚ್ಚರವಹಿಸೋದು ತುಂಬ ಅವಶ್ಯಕ ಆಗಿದೆ ನಾನು ಹೇಳಿದೆ ನಿಮಗೆ ನೆಲ ಜಲ ಗಾಳಿ ಎಲ್ಲವೂ ಮಣ್ಣು ಎಲ್ಲವೂ ಇವತ್ತು ರಾಸಾಯನಿಕಮಯ ಆಗಿದೆ ಅದು ಹೇಗೆ ಪರಿಣಾಮ ಬೀರುತ್ತೆ ಈ ಚಿತ್ರದಲ್ಲಿ ತೋರಿಸಿದೆ ಈ ಚಿತ್ರದಲ್ಲಿ ಮೊದಲೇ ಇರೋರು ನಮ್ಮ ಅಜ್ಜನ ಕಾಲದವರು ಅವರು ತುಂಬ ಬಲಿಷ್ಠರಾಗಿದ್ದರು ಎತ್ತರಾಗಿದ್ದರು ಅವರಿಗೆ ಎಲ್ಲವೂ ನೈಸರ್ಗಿಕ ವಸ್ತುಗಳೇ ಸಿಗ್ತಾ ಇತ್ತು ಹೀಗಾಗಿ ಅವರ ಆರೋಗ್ಯ ತುಂಬ ಚೆನ್ನಾಗಿತ್ತು ಮಧ್ಯೆ ಇರೋರು ನಾವು ಅಂದ್ರೆ ನಾವು ವಿಷಯುಕ್ತ ಗಾಳಿ ನೀರು ಆಹಾರಗಳ ಮೂಲಕ ನಿತ್ಯ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ನಮ್ಮ ಜೀವಕೋಶಗಳು ಸತ್ತು ಹೋಗ್ತಾ ಇದ್ದವು ಹೀಗಾಗಿ ನಿತ್ಯ ನಾವು ಸ್ವಲ್ಪ 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 ನಮ್ಮ ಅಂಗಾಂಗಗಳನ್ನು ಅಂಗಾಂಶಗಳನ್ನು ಕಳ್ಕೊಳ್ತಾ ಇದ್ದೀವಿ ಹೀಗಾಗಿ ನಾವು ತೆಳ್ಳಗೆ ಇದ್ದೀವಿ ಇವತ್ತು ಹುಟ್ಟೋ ಮಕ್ಕಳು ನಮ್ಮ ಶ್ವಾಸಕೋಶದಲ್ಲಿ ಎಷ್ಟು ಗಾಳಿ ನಾವು ಪಡಿಬಹುದು ಅಷ್ಟು ನಾವು ತಗೊಳ್ತಾ ಇಲ್ಲ ನಾವು ವೈಟ್ ಕಲರ್ಡ್ ಜಾಬ್ಸ್ ಅಂತ ಹೇಳ್ತೀವಿ ನಾವು ನೌಕರಿ ಮಾಡೋರು ನಮಗೆ ಅಷ್ಟೊಂದು ಗಾಳಿ ಬೇಕಿಲ್ಲ ಅಂತ ಹೇಳ್ತೀವಿ ಒಬ್ಬ ಕೂಲಿಯವನು ನೆಲಾಗಿಯವನು ಹೆಚ್ಚು ಆಮ್ಲಜನಕವನ್ನು ಅವನು ತೋಳ್ತಾ ಸೇವಿಸ್ತಾನೆ ಹೀಗಾಗಿ ಅವನಿಗೆ ಅವನ ಗುಂಡಿ ಗಟ್ಟಿಯಾಗಿರುತ್ತೆ ಅವನ ಶ್ವಾಸಕೋಶ ದೊಡ್ಡದಾಗಿರುತ್ತೆ ಅದೇ ನಾವು ವೈಟ್ ಕಲರ್ ಜಾಬ್ಸ್ ಅವರದ್ದು ವೈಟ್ ಶ್ವಾಸಕೋಶ ಚಿಕ್ಕದಿದೆ ನಾವು ಹುಟ್ಟಿಸೋ ಮಕ್ಕಳ ಶ್ವಾಸಕೋಶ ಕೂಡ ಚಿಕ್ಕದಿರುತ್ತೆ ಇದಕ್ಕೆ ಕಾರಣ ನಾವು ನಮ್ಮ ಆರೋಗ್ಯವನ್ನು ನಿತ್ಯ ಈ ರಾಸಾಯನಿಕಗಳ ಮೂಲಕ ಹಾಳು ಮಾಡ್ಕೊಳ್ಳೋದು ಇದೇ ರೀತಿ ಪರಿಸರ ಎಲ್ಲ ನಮ್ಮ ಸುತ್ತಲಿನ ಪರಿಸರ ಹಾಳಾಗ್ತಾನೆ ಹೊರಟ್ರೆ ಬಹುಶಃ ನಮ್ಮ ಮುಂದಿನ ಪೀಳಿಗೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮೊಮ್ಮಗು ಹುಟ್ಟಲಿಕ್ಕಿಲ್ಲ ಅಂತೇಳಿ ಚಿತ್ರಕಾರ ಇಷ್ಟು ಚೆನ್ನಾಗಿರೋ ಚಿತ್ರವನ್ನು ಬಿಡಿಸಿ ಇಲ್ಲಿ ತೋರಿಸಿದ್ದಾನೆ ಅಂದರೆ ಭಾರತೀಕರಣದತ್ತ ನಾವು ಹೋಗಬೇಕಿದೆ ಭಾರತೀಕರಣ ಅಂತಂದರೆ ನೈಸರ್ಗಿಕ ಜೀವನ ಜಾಗತೀಕರಣದತ್ತ ನಾವು ಹೋಗಬಾರ್ದು ಅದು ರಾಸಾಯನಿಕ ಜೀವನ ಈ ಜಾಗತೀಕರಣದಿಂದ ಭಾರತ ಅವಸಾನದತ್ತ ಹೋಗುತ್ತೆ ಅದಕ್ಕೆ ನಾವು ಭಾರತೀಯರಾಗಿ ಬಾಳಿ ಬದುಕೋದು ಅವಶ್ಯಕತೆ ಇದೆ ಇವತ್ತು ಈ ಚಿತ್ರದಲ್ಲಿ ಮೂರು ಮಂಗಗಳಿದವು ಈ ಗಾಂಧೀಜಿ ಅವರಿಗೆ ಈ ಮೂರು ಮಂಗಗಳು ಅತ್ಯಂತ ಪ್ರಿಯವಾಗಿದ್ದವು ಒಂದು ಮಂಗ ನಾನು ಕೆಟ್ಟದ್ದನ್ನು ನೋಡಲ್ಲ ಅಂತ ಕಣ್ಣು ಮುಚ್ಚಿಕೊಂಡಿದೆ ಇನ್ನೊಂದು ಮಂಗ ಕೆಟ್ಟದ್ದನ್ನು ಕೇಳಲ್ಲ ಅಂತ ಕಿವಿ ಮುಚ್ಚಿಕೊಂಡಿದೆ ಇನ್ನೊಂದು ಮಂಗ ಕೆಟ್ಟದ್ದನ್ನು ಮಾತಾಡಲ್ಲ ಅಂತ ಬಾಯಿ ಮುಚ್ಚಿಕೊಂಡಿದೆ ಆದರೆ ನಾವು ಇವತ್ತು ಎಲ್ಲರೂ ಸಮಸ್ತರು ನಾವು ಇವತ್ತು ಒಳ್ಳೆಯದಕ್ಕೆ ನಮ್ಮ ಕಿವಿಗಳನ್ನು ಮುಚ್ಚಿಕೊಂಡಿದ್ದೀವಿ ಒಳ್ಳೆಯದಕ್ಕೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದೀವಿ ಒಳ್ಳೆಯದನ್ನು ನಾವು ಮಾತಾಡಲ್ಲ ಅಂತ ಬಾಯಿ ಮುಚ್ಚಿಕೊಂಡಿದ್ದೀವಿ ಹೀಗಾಗಿ ಬಿಟ್ಟು ನಮ್ಮ ಸುತ್ತಲೂ ಪರಿಸರ ಕೆಡತಾನೆ ಹೋಗ್ತಾ ಇದೆ ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಉಂಟಾಗ್ತಾನೆ ಇದಾವೆ ಅದಕ್ಕೆ ಇದನ್ನು ನಾವು ತೆಗಿಬೇಕು ಕಿವಿ ತೆಗಿಬೇಕು ಒಳ್ಳೆಯದಕ್ಕೆ ಕಣ್ಣು ತೆಗಿಬೇಕು ಬಾಯಿ ತೆಗಿಬೇಕು ನಾವೆಲ್ಲ ಇದರ ಬಗ್ಗೆ ಒಳ್ಳೆಯದರ ಬಗ್ಗೆ ಮಾತಾಡಬೇಕು ಒಳ್ಳೆಯದಕ್ಕೆ ಪಡೀಲಿಕ್ಕೆ ನಾವು ಹೋರಾಟ ಮಾಡಬೇಕು ಈಗ ನಾವು ಈ ಗಾಂಧೀಜಿಯವರ ಈ ಮೂರು ಮಂಗಗಳ ಥರ ನಾವು ಆಗಬಾರ್ದು ನಾವೆಲ್ಲ ವಿದ್ಯಾವಂತರು ಈ ನೈಜ ವಿದ್ಯಾವಂತ ತನ್ನ ವಿದ್ಯೆಯನ್ನು ಎಲ್ರಿಗೂ ಕೊಡಬೇಕವನು ಅದಕ್ಕೆ ನಮಗೆ ಗೊತ್ತಿರೋ ಒಳ್ಳೆಯದನ್ನು ನಾವು ಜನರಿಗೆ ತಿಳಿಸ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂಥೇಳಿ ನಾನು ಆಶಿಸ್ತೇನೆ ಇನ್ನು ಕಾಯಿಲೆಗಳು ಕಾಯಿಲೆಗಳು ಬಗ್ಗೆ ನಾವು ಇನ್ನು ಮುಂದೆ ತುಂಬ ಹೆಚ್ಚು ಮಾತಾಡೋದಿದೆ ಕಾಯಿಲೆಗಳು ಹೇಗೆ ಬರುತ್ತೆ ಕಾಯಿಲೆಗಳು ಬರಲಿಕ್ಕೆ ನಮಗೆ ಮುಖ್ಯ ಕಾರಣ ಎರಡು ಒಂದು ನಮ್ಮ ತಂದೆ ತಾಯಿಗಳಿಂದ ಪಡೆದ ಜೀವತಂತುಗಳು ಅಶಕ್ತ ಜೀವತಂತುಗಳನ್ನು ನಾವು ಪಡೆದಿದ್ದರೆ ನಮಗೆ ಕಾಯಿಲೆಗಳು ಬರುವ ಸಾಧ್ಯತೆ ಇದ್ದೇ ಇರುತ್ತೆ ಅಂದರೆ ನಮ್ಮ ತಂದೆ ತಾಯಿಗಳಲ್ಲಿ ಸಕ್ಕರೆ ಕಾಯಿಲೆ ಇದ್ದರೆ ಮಗನಿಗೆ ಅಥವಾ ಮಗಳಿಗೆ ಸಕ್ಕರೆ ಕಾಯಿಲೆ ಬರೋ ಸಾಧ್ಯತೆ ಇದ್ದೇ ಇರುತ್ತೆ ಯಾಕಂದರೆ ಅವೇ ಜೀವತಂತುಗಳನ್ನು ಮಗ ಅಥವಾ ಮಗಳು ಪಡೆದಿದ್ದಾಳೆ ಯಾವಾಗ ಬರುತ್ತೆ ಜೀವತಂತುಗಳಿದೆ ಮಗನಲ್ಲಿ ಆದರೆ ಯಾವಾಗ ಅವನಿಗೆ ಕಾಯಿಲೆ ಬರುತ್ತೆ ಅಂದರೆ ಈ ಜೀವತಂತುಗಳು ಆಕ್ಟಿವ್ ಆದಾಗ ಚುರುಕುಗೊಂಡಾಗ ಯಾವಾಗ ಚುರುಕುಗೊಳ್ತಾವು ಅಂದರೆ ಈ ಜೀವತಂತುಗಳಿಗೆ ವಿಷಯುಕ್ತ ರಾಸಾಯನಿಕಗಳು ಸಿಕ್ಕಾಗ ವಿಷಯುಕ್ತ ರಾಸಾಯನಿಕಗಳು ಸಿಕ್ಕಾಗ ಈ ಜೀವತಂತುಗಳು ಆಕ್ಟಿವ್ ಆಗ್ತಾವೆ ವಿಷಯುಕ್ತ ರಾಸಾಯನಿಕಗಳು ಸಿಗದೇನೆ ಹೋದರೆ ಬಹುಶಃ ಅವರಿಗೆ ಆ ಕಾಯಿಲೆ ಬರಲಿಕ್ಕಿಲ್ಲ ತಂದೆ ತಾಯಿಯರಲ್ಲಿ ಸಕ್ಕರೆ ಕಾಯಿಲೆ ಇದೆ ಮಕ್ಕಳಿಗೆ ಬರದೇನೆ ಹೋಗ್ಬೋದು ಸಕ್ಕರೆ ಕಾಯಿಲೆ ಬರಲಿಕ್ಕೇನೆ ಇಲ್ಲ ಯಾವಾಗ
ವಿಷಯುಕ್ತ ರಾಸಾಯನಿಕಗಳು ಇವರ ದೇಹ ಸೇರಬಾರದು ಸೇರಿದರೆ ಚಾನ್ಸ್ ಇದೆ ಸೇರದೆ ಹೋದರೆ ಚಾನ್ಸ್ ಇಲ್ಲ ಅಂದ್ರೆ ನಮ್ಮ ಕಾಯಿಲೆಗಳು ಬರದು ಎರಡು ಮೂಲಗಳಿಂದ ಅಂತ ಹೇಳಿದೆ ನಾನು ಒಂದನೇದಾಗಿ ವಿಷಯ ಜೀವತಂತುಗಳಿಂದ ಎರಡನೇದು ವಿಷಯುಕ್ತ ಪರಿಸರದಿಂದ ವಿಷಯುಕ್ತ ಪರಿಸರದಿಂದ ಅಂದ್ರೆ ಎರಡು ಕಾರಣಗಳು ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತಂದ್ರೆ ವಿಷಯುಕ್ತ ಪರಿಸರನೇ ಇಂಪಾರ್ಟೆಂಟ್ ಯಾಕಂದ್ರೆ ವಿಷಯುಕ್ತ ಪರಿಸರಕ್ಕೆ ನಾವು ಸಿಕ್ಕದೆ ಹೋದ್ರೆ ನಮ್ಮ ದೇಹದಲ್ಲಿರೋ ಅಶಕ್ತ ಕಾಯಿಲೆ ಬರಿಸುವ ಜೀವತಂತುಗಳು ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ ಕಾಯಿಲೆ ಬರಿಸಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಮ್ಮ ಪರಿಸರವನ್ನು ನಾವು ಶುದ್ಧವಾಗಿ ಇಟ್ಕೊಂಡ್ರೆ ಯಾವುದೇ ಕಾಯಿಲೆಯನ್ನು ನಾವು ಒಳಲೋದು ತಪ್ಪುತ್ತೆ ಆ ಕಾಯಿಲೆ ನಮಗೆ ಬರಲಿಕ್ಕೇನೆ ಇಲ್ಲ ನಮ್ಮಲ್ಲಿ ಜೀವತಂತು ಇರಬಹುದು ಆದರೆ ಅಂದ್ರೂ ಸಹಿತ ನಮಗೆ ಕಾಯಿಲೆ ಬರಲಿಕ್ಕಿಲ್ಲ ಅದಕ್ಕೆ ಬಸವಣ್ಣವರು ಹೇಳ್ತಾರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತರಂಗ ಅಂದ್ರೆ ನಮ್ಮ ಜೀವತಂತುಗಳು ಅವುಗಳನ್ನು ನಾವು ಶುದ್ಧಿ ಮಾಡ್ಕೋಬೇಕು ಒಳ್ಳೆಯ ಆಹಾರ ವಿಹಾರ ನೀರು ಗಾಳಿ ಇವುಗಳ ಮೂಲಕ ಅಂತರಂಗವನ್ನು ನಾವು ಶುದ್ಧಿ ಮಾಡ್ಕೋಬೇಕು ಅದೇ ರೀತಿ ಅಂತರಂಗ ಶುದ್ಧಿ ಆದರೆ ಬಹಿರಂಗ ಶುದ್ಧಿನೂ ಆಗುತ್ತೆ ಬಹಿರಂಗ ಶುದ್ಧಿ ಅಂತಂದ್ರೆ ನಮ್ಮ ಪರಿಸರ ಪರಿಸರ ಯಾವಾಗ ಹಾಳಾಗುತ್ತೆ ಅವಾಗ ನಮ್ಮ ಅಂತರಂಗನೂ ಹಾಳಾಗುತ್ತೆ ಹೀಗಾಗಿ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಎರಡೂ ಕೂಡ ಅತ್ಯಂತ ಮುಖ್ಯ ನಾವು ಕಾಯಿಲೆ ರಹಿತ ಜೀವನ ಮಾಡಬೇಕು ಅಂತಂದ್ರೆ ಇವು ಎರಡೂ ಆಗಬೇಕು ಬಸವಣ್ಣವರು ಇಂಡೈರೆಕ್ಟ್ ಆಗಿ ಈ ಒಂದು ವಿಚಾರಗಳನ್ನೇ ನಮಗೆ ತಿಳಿಸಿಕೊಟ್ಟಿದ್ದಾರೆ ವೈಜ್ಞಾನಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡಿದಾಗ ನಮ್ಮ ಅಂತರಂಗ ಅಂತಂದ್ರೆ ಜೀನ್ಸು ಬಹಿರಂಗ ಅಂತಂದ್ರೆ ಪರಿಸರ ಈ ಜೀನ್ಸಲ್ಲಿ ಜೀನ್ಸ್ ಆಲ್ರೆಡಿ ಇದೆ ನಮ್ಮ ಹತ್ರ ಅಂದ್ರೂ ಕಾಯಿಲೆ ನಮಗೆ ಬರಲಿಕ್ಕೆ ಬರದೇ ಹೋಗ್ಬೋದು ಯಾವಾಗ ಈ ಪರಿಸರ ಹಾಳಾಗದೇ ಇದ್ರೆ ಅದಕ್ಕೆ ನಾವು ಪರಿಸರ ಹಾಳಾಗಬಾರದು ಅಂತಂದ್ರೆ ಅಂತರಂಗ ಶುದ್ಧಿ ಆಗಬೇಕು ಅದು ಆವಾಗ ಬಹಿರಂಗ ಶುದ್ಧಿನೂ ಆಗುತ್ತೆ ಅದಕ್ಕೆ ಈ ಕೆಲಸದಲ್ಲಿ ನಮ್ಮ ಪರಿಸರವನ್ನು ಹಾಳು ಮಾಡುವ ಕೆಲಸದಲ್ಲಿ ನಾವು ತೊಡಗಬಾರದು ನಮ್ಮ ಪರಿಸರವನ್ನು ಯಾವತ್ತೂ ಸ್ವಚ್ಛ ಶುದ್ಧ ಕಲುಷಿತ ರಹಿತವಾಗಿ ಇಟ್ಕೊಳ್ಳೋಕೆ ನಾವು ಯಾವಾಗಲೂ ಪ್ರಯತ್ನ ಪಡಬೇಕು ಆಮೇಲೆ ಇವತ್ತು ಇಡೀ ಜಗತ್ತಿನಲ್ಲಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿದೆ ಲಾನ್ಸೆಟ್ ಅಂತ ಒಂದು ಪತ್ರಿಕೆ ಇದೆ ಅದು ಇಡೀ ಜಗತ್ತಿನ ತುಂಬ ಸಂಶೋಧನೆ ಮಾಡಿಬಿಟ್ಟು ಇವತ್ತು ಜಗತ್ತಿನ ಹೆಚ್ಚು ಜನರು 5 ಮತ್ತು ಅದಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ಬಳಲ್ತಾ ಇದ್ದಾರೆ ಅಂತ ಹೇಳ್ತು ಯಾವ ಯಾವ ಕಾಯಿಲೆಗಳನ್ನು ಅಂತ ಅವರು ಲಿಸ್ಟ್ ಮಾಡಿದ್ದಾರೆ ಅದರಲ್ಲಿ ಬೊಜ್ಜು ಸಕ್ಕರೆ ಕಾಯಿಲೆ ಹೃದಯದ ಸಮಸ್ಯೆಗಳು ಕ್ಯಾನ್ಸರ್ ಇವೆಲ್ಲವೂ ಸೇರಿದೆ ಜಗತ್ತಿನ ಸುಮಾರು 30% ಜನರು ಇವತ್ತು ಕಾಯಿಲೆಯುಕ್ತ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಪತ್ರಿಕೆಯವರು ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ನಾವು ಜಾಸ್ತಿ ವರ್ಷ ಬದುಕ್ತಾ ಇದೀವಲ್ರಿ ಅಂತ ಹೇಳಿಬಿಟ್ಟು ಮೊದಲೆಲ್ಲ 30 40 ಕ್ಕೆ ಸತ್ತು ಹೋಗ್ತಾ ಇದ್ದರು ಈಗ 60 70 ಬದುಕ್ತಾ ಇದೀವಿ ಅಂತ ಬದುಕ್ತಾ ಇರಬಹುದು ಆದರೆ ಕಾಯಿಲೆಯುಕ್ತ ಜೀವನ ಆಗಿದೆ ನಮ್ಮದು ಕಾಯಿಲೆ ಮುಕ್ತ ಜೀವನ ಆಗಬೇಕು ನಾವು ಬದುಕೋದು ಕಾಯಿಲೆ ಮುಕ್ತ ಜೀವನ ಆಗಬೇಕು ಬಿಟ್ರೆ ಕಾಯಿಲೆಯುಕ್ತ ಜೀವನ ಆಗಬಾರದು ಇವತ್ತು ಪ್ರತಿಯೊಂದು ದೇಶದಲ್ಲಿ ಕೂಡ ಇದು ಕಾಯಿಲೆಯುಕ್ತ ಜೀವನ ಆಗ್ತಾ ಇದೆ ಅದಕ್ಕೆ ಪರಿಸರ ಮುಖ್ಯವಾಗಿ ಕಾರಣ ಆಗ್ತಾ ಇದೆ ಎಲ್ಲರೂ ತುಂಬಾ ಜನ ಹೇಳ್ತಾರೆ ಭಾರತ ಪ್ರಕಾಶಿಸುತ್ತಿದೆ ಅಂತ ಯಾವ ರೀತಿ ಪ್ರಕಾಶಿಸ್ತಾ ಇದೆ ನಾವು ಬರೀ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಮಾತ್ರ ಪ್ರಕಾಶಿಸಿದರೆ ಸಾಕ ಇಲ್ಲ ಭಾರತೀಯರ ಆರೋಗ್ಯ ಸುಧಾರಿಸಬೇಕು ಆರೋಗ್ಯ ಸುಧಾರಿಸ್ತಾ ಇಲ್ಲ ಇವತ್ತು ಏನಾಗ್ತಾ ಇದೆ ಭಾರತೀಯರ ಆರೋಗ್ಯಕ್ಕೆ ಸಕ್ಕರೆ ಕಾಯಿಲೆಯನ್ನು ನಾವು ತೆಗೆದುಕೊಂಡ್ರೆ ಬೆಂಗಳೂರು ಇವತ್ತು ಸಕ್ಕರೆ ಕಾಯಿಲೆಯ ಜಗತ್ತಿನ ರಾಜಧಾನಿ ಅತಿ ಹೆಚ್ಚು ಜನ ಸಕ್ಕರೆ ಕಾಯಿಲೆ ರೋಗಿಗಳು ಇವತ್ತು ಇಡೀ ಜಗತ್ತಿನಲ್ಲಿ 5 ಜನ 50 ವರ್ಷ ದಾಟಿದವರು ನಮ್ಮ ಎದುರಿಗೆ ಬೆಂಗಳೂರಲ್ಲಿ ಇದ್ದರೆ ಅದರಲ್ಲಿ 4 ಜನಕ್ಕೆ ಸಕ್ಕರೆ ಕಾಯಿಲೆ ಇದೆ ಅಂದರೆ 50ನೇ ವಯಸ್ಸಿಗೆ ಬಂದಾಗ ಬೆಂಗಳೂರಿನ ಎಲ್ಲರಿಗೂ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಅದಕ್ಕೆ ಅಷ್ಟೊಂದು ವೇಗವಾಗಿ ಸಕ್ಕರೆ ಕಾಯಿಲೆ ಹಬ್ಬುತ್ತಾ ಇದೆ ಇನ್ನು ಅತಿ ಹೆಚ್ಚು ಜನ ಗರ್ಭಿಣಿ ಮಹಿಳೆಯರಿಗೆ ಸಕ್ಕರೆ ಕಾಯಿಲೆಗೆ ತುತ್ತಾಗೋದು ಕೂಡ ಬೆಂಗಳೂರಲ್ಲೇನೆ ಪ್ರತಿ 7 ಜನ ಗರ್ಭಿಣಿ ಮಹಿಳೆಯರಲ್ಲಿ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಗರ್ಭಧರಿಸಿದಾಗ ಬರುತ್ತೆ ಇನ್ನು ಅತಿ ಹೆಚ್ಚು ಜನ ಮಕ್ಕಳು ಸಕ್ಕರೆ ಕಾಯಿಲೆಯಿಂದ ಹುಟ್ಟೋದು ಕೂಡ ಬೆಂಗಳೂರಲ್ಲೇನೆ ಅದಕ್ಕೆ ಈ ರೀತಿಯ ಕಾಯಿಲೆಗಳು ನಮ್ಮ ನಗರಗಳಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದಾವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪರಿಸರವನ್ನು ನಾವು ರಕ್ಷಿಸ್ಕೋಬೇಕಿದೆ ಸುಧಾರಿಸಬೇಕಿದೆ ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸರ್ಸ್ ಅವರು ಹೇಳ್ತಾರೆ
ಇಡೀ ಜಗತ್ತಿನ ಸಕ್ಕರೆ ಕಲೆ ರಾಜಧಾನಿ ಭಾರತ ಆಗುತ್ತೆ ಅಂತ ಅದು ಸತ್ಯ ಆ ಸ್ಥಿತಿಯಲ್ಲಿ ನಾವು ಇಲ್ಲಿ ಇವತ್ತು ಇದೀವಿ ಇನ್ನು ಹೃದಯದ ಕಾಯಿಲೆಗಳನ್ನು ನೋಡಿದ್ರೆ ಇಡೀ ಜಗತ್ತಿನಲ್ಲಿ ನಮ್ಮದು ಹೃದಯದ ಕಾಯಿಲೆಗಳಲ್ಲೂ ನಾವು ಮುಂಚೂಣಿಯಲ್ಲಿ ಬರ್ತಾ ಇದ್ದೀವಿ ಇನ್ನು 10 ವರ್ಷಗಳಲ್ಲಿ 28% ಜನರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರಂತೆ ಹೀಗೆ ಹೃದಯದ ಕಾಯಿಲೆಗಳಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಆಮೇಲೆ ಕ್ಯಾನ್ಸರ್ ಇದರಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಇದೀ ಜಗತ್ತಿನಲ್ಲಿ 10 ಜನ ಕ್ಯಾನ್ಸರ್ ಅಲ್ಲಿ ಸತ್ರೆ ಒಬ್ಬ ರೋಗಿ ಭಾರತೀಯ ಇರ್ತಾನೆ ಆಮೇಲೆ ಈ ಕ್ಯಾನ್ಸರ್ ತುಂಬಾ ತಡವಾಗಿ ಬೆಳಕಿಗೆ ಬರುತ್ತೆ ಭಾರತದಲ್ಲಿ ನಾಲ್ಕನೇ ಸ್ಟೇಜ್ 5ನೇ ಸ್ಟೇಜ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇರಾಗ ಬೆಳಕಿಗೆ ಬರುತ್ತೆ ಆಗ ಏನೋ ಗುಣಪಡಿಸಲಿಕ್ಕೆ ಆಗದೆ ರೋಗಿ ಸಾಯುವ ಪರಿಸ್ಥಿತಿಗೆ ಬಂದಿರ್ತಾನೆ ಪ್ರಾರಂಭದ ಹಂತದಲ್ಲಿ ಕ್ಯಾನ್ಸರ್ ಅನ್ನ ಕಂಡುಹಿಡಿಯಲಿಕ್ಕೆ ನಾವು ಇವತ್ತು ವಿಫಲರಾಗಿದ್ದೀವಿ ಅತಿ 10% ಕ್ಯಾನ್ಸರ್ ಪೇಷಂಟ್ಸ್ ಇಡೀ ಜಗತ್ತಿನ 10% ಕ್ಯಾನ್ಸರ್ ಪೇಷಂಟ್ಸ್ ಇವತ್ತು ಭಾರತದಲ್ಲಿದ್ದಾರೆ ಹೀಗೆ ಭಾರತ ನಿಜವಾಗಲೂ ಪ್ರಕಾಶಿಸ್ತಾ ಇಲ್ಲ ಆರೋಗ್ಯದ ದೃಷ್ಟಿಯಿಂದ ತುಂಬ ಹಿಂದುಳಿದಿದೆ ಭಾರತ ಆಮೇಲೆ ನಾವು ಎಷ್ಟು ವರ್ಷ ಬದುಕ್ತಾ ಇದ್ದೀವಿ ಮುಂದಿನ ಪೀಳಿಗೆ ಎಷ್ಟು ವರ್ಷ ಬದುಕುತ್ತೆ ಅನ್ನೋದನ್ನ ನಾವು ನೋಡಿದಾಗ ನಮ್ಮ ಅಜ್ಜನ ಕಾಲಕ್ಕೆ 90 ವರ್ಷ ಬದುಕ್ತಾ ಇದ್ದರು ನಮ್ಮ ತಂದೆ ಕಾಲಕ್ಕೆ 80 ವರ್ಷ ಬದುಕ್ತಾ ಇದ್ದರು ಇವತ್ತು ನಾವು ಸುಮಾರು 70 ವರ್ಷ ನಾವು ಬದುಕಬಹುದು ಅಷ್ಟೇ ಇನ್ನು ನಮ್ಮ ಮಕ್ಕಳು ಇನ್ನು ಅವರ ಆಯುಷ್ಯ ಕೂಡ ಕಡಿಮೆ ಆಗ್ತಾ ಇದೆ ಅದಕ್ಕೆ ಕಾರಣ ಪರಿಸರದ ಮಾಲಿನ್ಯತೆ ಈ ಪರಿಸರ ಮಾಲಿನ್ಯತೆಯ ದೋಷಗಳನ್ನು ನಾವು ನೋಡಲಿಕ್ಕೆ ಅದರ ಪರಿಣಾಮಗಳನ್ನು ನೋಡಲಿಕ್ಕೆ ನಾವು ಅಮೆರಿಕಕ್ಕೆ ಹೋದ್ರೆ ನಮಗೆ ಉತ್ತಮ ಉದಾಹರಣೆಗಳು ಅಲ್ಲಿ ಸಿಗುತ್ತೆ ಪ್ರತಿನಿತ್ಯ 1ರಿಂದ 2 ಗ್ರಾಂ ನಷ್ಟು ವಿಷವಸ್ತುಗಳನ್ನು ಅಮೆರಿಕನ್ರು ಸೇವಿಸುತ್ತಾರೆ ತಮ್ಮ ಗಾಳಿ ನೀರು ಆಹಾರದ ಮೂಲಕ ಹೀಗಾಗಿ ಅವರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚು ಅಮೆರಿಕದಲ್ಲಿ ಸುಮಾರು 32 ಕೋಟಿ ಜನಸಂಖ್ಯೆ ಇದೆ ಅವರಲ್ಲಿ ಇರುವ ರೋಗಿಗಳು ಅಂದ್ರೆ ಬೊಜ್ಜು ಇರೋರು ಹೃದಯದ ಕಾಯಿಲೆ ಇರೋರು ಮೆದುಮೂಳೆ ಹೊಂದಿರೋರು ಆರ್ಥ್ರೈಟಿಸ್ ಇರುವವರು ಸಕ್ಕರೆ ಕಾಯಿಲೆ ಇರೋರು ಕ್ಯಾನ್ಸರ್ ಇರೋರು ಅಲ್ಜೈಮರ್ಸ್ ಇರೋರು ಇವರದೆಲ್ಲರದು ಲಿಸ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ತೋರಿಸಿದೆ ಆ ಲಿಸ್ಟ್ ಅನ್ನು ನಾವು ನೋಡಿ ಎಷ್ಟು ರೋಗಿಗಳಿದ್ದಾರೆ ಎಲ್ಲರನ್ನೂ ನಾವು ಟೋಟಲ್ ಮಾಡಿದ್ರೆ ಆ ಟೋಟಲ್ ನಮಗೆ 32 ಕೋಟಿ ಬರುತ್ತೆ ಅಂದ್ರೆ ಅಮೆರಿಕದಲ್ಲಿ ಆರೋಗ್ಯವಂತ ಜನರೇ ಇಲ್ವಾ ಹೌದು ಆ ಪರಿಸ್ಥಿತಿಗೆ ಅಮೆರಿಕ ಇವತ್ತು ಸಿಲುಕೊಂಡಿದೆ ಅದಕ್ಕೆ ಆ ರೀತಿ ನಾವು ಕೂಡ ಆಗಬಾರದು ಅತಿ ಹೆಚ್ಚು ತ್ಯಾಜ್ಯ ವಸ್ತುಗಳನ್ನು ಜನರೇಟ್ ಮಾಡೋದು ಅಮೆರಿಕ ಹೀಗಾಗಿ ಅವರಲ್ಲಿ ಕಾಯಿಲೆಗಳು ಕೂಡ ಹೆಚ್ಚು ಈ ತ್ಯಾಜ್ಯ ವಸ್ತುಗಳು ಈ ಪರಿಸರವನ್ನು ಹಾನಿ ಮಾಡುವ ವಿಷವಸ್ತುಗಳನ್ನು ವಿಜ್ಞಾನಿಗಳು ಅವು ಈಸ್ಟ್ರೋಜನ್ ಅಂದರೆ ಮಹಿಳೆಯರಲ್ಲಿ ಉತ್ಪಾದನೆಯಾಗುವ ಒಂದು ಹಾರ್ಮೋನಿನ ಹೆಸರು ಈಸ್ಟ್ರೋಜನ್ ಈಸ್ಟ್ರೋಜನ್ ರೀತಿ ಕೆಲಸ ಮಾಡುತ್ತೋ ಅಥವಾ ಬೇರೆ ರೀತಿ ಕೆಲಸ ಮಾಡುತ್ತೋ ಅಂತೇಳಿ ಪರೀಕ್ಷೆಗೊಳಪಡಿಸಾಗ ಅವರಿಗೆ ಆಶ್ಚರ್ಯಕಾದಿತ್ತು ನಮ್ಮ ಪರಿಸರದಲ್ಲಿ ಹಾಸುಹೊಕ್ಕಾಗಿರುವ ಸುಮಾರು 99% ವಿಷವಸ್ತುಗಳು ಈಸ್ಟ್ರೋಜನ್ನಂತೆ ಕೆಲಸ ಮಾಡ್ತಾವಂತೆ ಇನ್ನು ಕೇವಲ 1% ಮಾತ್ರ ಈಸ್ಟ್ರೋಜನ್ನಂತೆ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಾವು ಇವತ್ತು ಒಂದು ಸಮುದ್ರದ ಮಧ್ಯೆ ಇದ್ದೀವಿ ಆ ಸಮುದ್ರ ಯಾವುದು ಅಂತಂದರೆ ಈಸ್ಟ್ರೋಜನ್ಗಳ ಸಮುದ್ರದ ಮಧ್ಯೆ ಇದ್ದೀವಿ ಈ ಈಸ್ಟ್ರೋಜನ್ಗಳು ನಮ್ಮ ಆರೋಗ್ಯವನ್ನು ಎಲ್ಲ ರೀತಿಯಿಂದನೂ ಹಾಳು ಮಾಡ್ತಾವು ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಂತ ಅಪಾಯಕಾರಿಯಾದ ವಸ್ತುಗಳು ಈ ಈಸ್ಟ್ರೋಜನ್ಸ್ ಪುರುಷ ಇರಲಿ ಮಹಿಳೆ ಇರಲಿ ಎಲ್ಲ ಮಕ್ಕಳಿರಲಿ ಎಲ್ಲರಿಗೂ ಒಂದು ಅಪಾಯಕಾರಿಯಾದಂಥ ವಸ್ತುಗಳು ಈ ಈಸ್ಟ್ರೋಜನ್ಸು ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಆದಷ್ಟು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲಿಕ್ಕೆ ನಾವು ಪ್ರಯತ್ನಪಟ್ಟು ಒಂದು ಆರೋಗ್ಯಕರ ಜೀವನವನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಲಿಕ್ಕೆ ಪ್ರಯತ್ನಿಸಬೇಕು ಇವತ್ತು ಪರಿಸರದಲ್ಲಿ ಹಾಸುಹೊಕ್ಕಾಗಿರುವ ವಿಷವಸ್ತುಗಳು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾವೆ ಅನ್ನೋದನ್ನು ನಾವು ನೋಡಿದರೆ ಅಮೆರಿಕದಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇವತ್ತು ಕ್ರಾನಿಕ್ ಅಲರ್ಜಿ ಅಂಥೇಳಿ ಅಲರ್ಜಿಯಿಂದ ಬಳಲ್ತಾ ಇದ್ದಾರೆ ಅಲರ್ಜಿ ಅಂದರೆ ಏನು ಅಂದರೆ ಮೈ ತುರಿಕೆ ಅವರಿಗೆ ಯಾವಾಗಲೂ ಮೈ ತುರಿಕೆ ರೂಮಲ್ಲಿ ನಾನು ಕೂತ್ಕೊಂಡಿದ್ದೀನಿ ಈಗ ಈ ರೂಮ್ ಒಳಗೆ ಬಂದರೆ ಅವ್ರಿಗೆ ಮೈ ತುರಿಕೆ ಬರುತ್ತೆ
ಯಾಕೆಂದರೆ ಇದನ್ನೆಲ್ಲ ಪೇಂಟ್ ಮಾಡಿದ್ದಾರೆ. ಆ ಪೇಂಟ್ ವಾಸನೆ ಅವರ ದೇಹಕ್ಕೆ ಹೋದ ಕೂಡಲೇ ಅವರಿಗೆ ಮೈ ತುರಿಕೆ ಬರುತ್ತೆ. ಇನ್ನು ಒಬ್ಬರ ಪಕ್ಕ ಒಬ್ಬರು ಕೂತ್ಕೊಂಡ್ರೆ ಮೈ ತುರಿಕೆ ಬರುತ್ತೆ ಅವರಿಗೆ, ಯಾಕೆಂದರೆ ಪಕ್ಕದವರು ಕಾಸ್ಮೆಟಿಕ್ಸ್ ಬಳಸಿರ್ತಾರೆ, ಅದರ ವಾಸನೆ ಇವರ ಮೂಗಿಗೆ ತಲುಪಿದ ಕೂಡಲೇ ಅವರಿಗೆ ಮೈ ತುರಿಕೆ ಬರುತ್ತೆ. ಅದೇ ರೀತಿ ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಆಹಾರ ತಿಂದರೆ ಅವ್ರಿಗೆ ಮೈ ತುರಿಕೆ ಬರುತ್ತೆ, ಯಾಕೆಂದರೆ ಆಹಾರ ಪೆಸ್ಟಿಸೈಡ್ಸು ಆಮೇಲೆ ಇದು ಗೊಬ್ಬರಗಳನ್ನು ಹಾಕಿ ಬೆಳೆದಿರ್ತಾರೆ. ಹೀಗಾಗಿ ಆ ಗೊಬ್ಬರದ ಅಂಶಗಳು, ಕೀಟನಾಶಕ ಅಂಶಗಳು ಆ ಆಹಾರದಲ್ಲಿರುತ್ತೆ. ಆ ಆಹಾರನ ಇವರು ಸೇವಿಸಿದರೆ ಇವರಿಗೆ ಮೈ ತುರಿಕೆ ಬರುತ್ತೆ. ಹೀಗೆ ಎಲ್ಲ ಯಾವುದೇ ಒಂದು ಏನನ್ನೇ ಬಳಸಿದರೆ, ಕಾಟನ್ ಕ್ಲಾತ್ ಹಾಕಿದರೆ ಅವ್ರಿಗೆ ಮೈ ತುರಿಕೆ ಬರಲ್ಲ, ಆದರೆ ಸಿಂಥೆಟಿಕ್ ಕ್ಲಾತ್ ಹಾಕಿದರೆ ಅವ್ರಿಗೆ ಮೈ ತುರಿಕೆ ಬರುತ್ತೆ. ಹೀಗೆ ಯಾವುದೇ ಒಂದು ರಾಸಾಯನಿಕ ವಸ್ತುವನ್ನು ಅವರು ಮುಟ್ಟಿದರೂ ಕೂಡ ಅವ್ರಿಗೆ ಮೈ ತುರಿಕೆ ಬರುತ್ತೆ. ಹೀಗಾಗಿ ಅವರಿಗೆ ಜೀವನ ನಡೆಸೋದು ದುಸ್ತರ ಆಗಿಬಿಟ್ಟಿದೆ. ಈ ಜೀವನ ಹೇಗೆ ನಡೆಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಸಮಸ್ಯೆಗೆ ಅವರು ನೋಡೋದು ಭಾರತದತ್ತ. ಭಾರತೀಯರು ಏನು ಮಾಡ್ತಾಯಿದ್ರು ಹಳೆ ಕಾಲದಲ್ಲಿ ಅಂತ, ಭಾರತೀಯರು ಗುಡಿಸಲು ಕಟ್ಕೊಂಡು ಇರ್ತಾಯಿದ್ರು. ಹೀಗಾಗಿ ಅವರೀಗ ಗುಡಿಸಲು ಕಟ್ಕೊಂಡು ಇರ್ತಾಯಿದ್ದಾರೆ. ಗುಡಿಸಲಲ್ಲಿ ಇದ್ದರೆ ಅವ್ರಿಗೆ ಮೈ ತುರಿಕೆ ಬರಲ್ಲ. ಇನ್ನು ಕಾಡಲ್ಲಿ ಇರ್ತಾಯಿದ್ದಾರೆ ಅವರು ಗುಡಿಸಲು ಕಟ್ಕೊಂಡು, ಕಾಡಲ್ಲಿ ಹರಿಯುವ ನದಿಯ ನೀರನ್ನು ಕುಡಿತಾರೆ, ಅವರಿಗೆ ಮೈ ತುರಿಕೆ ಬರಲ್ಲ. ಕಾಡಲ್ಲಿ ಬೆಳೆದ ಹಣ್ಣು ಹಂಪಲುಗಳನ್ನ ಅವ್ರು ತಿಂತಾರೆ, ಅವಾಗ ಅವ್ರಿಗೆ ಮೈ ತುರಿಕೆ ಬರಲ್ಲ. ಅವ್ರು ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ, ಮಾರ್ಕೆಟ್ಗೆ ಹೋಗಿಬಿಟ್ಟು ಏನಾದರೂ ವಸ್ತುಗಳನ್ನು ತರಬೇಕು ಅಂತಂತಂದರೆ ಮಾರ್ಕೆಟ್ಗೆ ಹೋಗ್ತಾರೆ. ಹೋಗೋ ಮುಂದೆ ಯಾರಾದರೂ ಡಿಕ್ಕಿ ಹೊಡಿತಾರೆ, ಡಿಕ್ಕಿ ಹೊಡೆದ್ರೆ ಇವರಿಗೆ ಮೈ ತುರಿಕೆ ಬರುತ್ತೆ, ಯಾಕೆಂದರೆ ಅವರು ಬಳಸಿದ ಕಾಸ್ಮೆಟಿಕ್ಸ್ ವಾಸನೆ ಇವ್ರ ದೇಹಕ್ಕೆ ಸೇರಿತು. ಯಾರೂ ಡಿಕ್ಕಿ ಹೊಡಿಬಾರ್ದು ಅಂತೇಳಿ ಅವರೊಂದು ಬೋರ್ಡ್ ಹಾಕ್ಕೊಂಡಿರ್ತಾರೆ. ಆ ಬೋರ್ಡಲ್ಲಿ ಏನು ಬರೆದಿರುತ್ತೆ ಅಂತಂದರೆ, ಪ್ಲೀಸ್ ಡೋಂಟ್ ಕಮ್ ಟು ಕ್ಲೋಸರ್, ಇಟ್ ಈಸ್ ಡೇಂಜರಸ್ ಫಾರ್ ಮೀ ಅಂತ ಬರೆದಿರುತ್ತೆ. ಹೀಗೆ ಬೋರ್ಡ್ ಹಾಕ್ಕೊಂಡು ಅಲೆದಾಡೋ ಪರಿಸ್ಥಿತಿ ಅವರಿಗೆ ಬಂದಿದೆ. ಅಂದರೆ ನಾವು ಅತಿ ಹೆಚ್ಚು ರಾಸಾಯನಿಕ ವಸ್ತುಗಳನ್ನು ಬಳಸ್ತಾ ಹೋದರೆ ನಿಸರ್ಗ ನಮ್ಮನ್ನು ಒದ್ದು ವಾಪಸ್ಸು ರಾಸಾಯನಿಕ ಮುಕ್ತ ಜೀವನಕ್ಕೆ ಕಳಿಸುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯಂತ ಉತ್ತಮ ಉದಾಹರಣೆ. ಈ ರೀತಿ ನಾವು ರಾಸಾಯನಿಕ ಮುಕ್ತ ಜೀವನವನ್ನು ಈಗಲಿಂದನೇ ಪ್ರಾರಂಭ ಮಾಡಿದರೆ ಇವ್ರ ಥರ ಬೋರ್ಡ್ ಹಾಕ್ಕೊಂಡು ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿ ನಮಗೆ ಬರಲ್ಲ, ಎಲ್ಲೋ ಕಾಡಲ್ಲಿ ಹೋಗಿರೋ ಪರಿಸ್ಥಿತಿ ನಮಗೆ ಬರಲ್ಲ. ಇಷ್ಟು ಹೇಳ್ತಾ ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಎಲ್ಲ ಬಸವ ಟಿ ವಿ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗ.